ಭಾರತದ ಮೊದಲ ಅಂಡರ್ ವಾಟರ್ ಫೈಟ್ ಸೀಕ್ವೆನ್ಸ್ ಇರುವ ಚಿತ್ರ ಒಂದು ಮುತ್ತಿನ ಕಥೆ. ಇದು 1987ರಲ್ಲಿ ಬಿಡುಗಡೆಗೊಳ್ಳುತ್ತೆ. ದಿ ಪರ್ಲ್ ಕಾದಂಬರಿಯ ಆಧಾರಿತ ಚಿತ್ರವಾದ ಇದನ್ನ ಶಂಕರ್ ನಾಗ್ ಅವರು ನಿರ್ದೇಶನ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅರ್ಚನಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಲಂಡನ್ ಮೇಡ್ ಕೃತಕ ಆಕ್ಟೋಪಸ್ ಜೊತೆಗೆ ಯಾವುದೇ ಆಕ್ಸಿಜನ್ ಮಾಸ್ಕ್ ಇಲ್ಲದೆ 58 ವರ್ಷದ ರಾಜ್ಕುಮಾರ್ ಅವರು ಫೈಟ್ ಮಾಡ್ತಾರೆ. ಇದನ್ನ ಮಾಲ್ಡೀವ್ ಸಮುದ್ರದಲ್ಲಿ ಕೆನಡಾ ಇಂದ ತರಿಸಿದ ಕ್ಯಾಮೆರಾದಲ್ಲಿ ಜರ್ಮನ್ನ ಛಾಯಾಗ್ರಾಹಕರು ಚಿತ್ರೀಕರಿಸಿದ್ದಾರೆ. ಆಕ್ಸಿಜನ್ ಮಾಸ್ಕ್ ಇಲ್ಲದೆ ನೀರಿನ ಒಳಗಡೆ ಆಕ್ಷನ್ ಸೀಕ್ವೆನ್ಸ್ ಚಿತ್ರೀಕರಿಸಿದ ಭಾರತದ ಮೊದಲ ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಒಂದು ಮುತ್ತಿನ ಕತೆ ಪಾತ್ರವಾಗುತ್ತೆ. ಕರ್ನಾಟಕದ ಕಡಲ ತೀರದಲ್ಲಿ ಕಂಡು ಕಾಣದಂತ ಈ ಜನಗಳನ್ನ ಮುತ್ತಿಗಳು ಅಂತ ಕರೀತಾರೆ.